ಅನ್ನಭವಂತ ಕೇಳ್ತಾ ಇದ್ದೀರ, ನಾನು ಭಾಳ ಸ್ಪಷ್ಟಪಡಿಸ್ತೀನಿ. ಆ ಸಮ್ಮಿಶ್ರ ಸರ್ಕಾರದಲ್ಲಿ ರೋಷಿ ಹೋಗಿ ಹಲವಾರು ಕಾರಣಗಳನ್ನು ಕೊಡಬಾರ್ದು. ಇವತ್ತದು ಪ್ರಸ್ತುತ ಅಲ್ಲ. ನಾವೇ ಆಗಿ ಅದನ್ನು ಬಿಟ್ಟು ಬಂದಂಥವರು ಬಿಟ್ಟು ನಾವು ಸ್ವತಃ ಖುದ್ದಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೀವಿ. ನಾವು ರಾಜೀನಾಮೆ ಕೊಟ್ಟ ಮೇಲೆ ಅವರು ಸ್ಪೀಕರ್ ಅವರು ಅನರ್ಹತೆಯನ್ನು ಮಾಡಿದ್ದಾರೆ. ಅವರ ಅನರ್ಹನಲ್ಲಿ ಬೇಕಾದಲ್ಲಿ ನಮ್ಮ ಭಾವನೆಯಲ್ಲಿ ನಾವು ಸ್ವತಃ ರಾಜೀನಾಮೆಯನ್ನು ಕೊಟ್ಟು ನಾವು ಹೊರಗೆ ಬಂದಿದ್ದೀವಿ ಅನ್ನುವಂಥ ಒಂದು ಮನೋಭಾವನೆಯಲ್ಲಿ ಇದ್ದಿದ್ದೀವಿ. ಇನ್ನು ಮುಂದಿನ ಚುನಾವಣೆಯಲ್ಲಿ ಸನ್ಮಾನ್ಯ ಲಕ್ಷ್ಮಣನ ಸೌದಿಯವರ ನೇತೃತ್ವದಲ್ಲಿ ಅಥಣಿ ಮತ್ತು ಕಾಗವಾಡ ಎಲ್ಲವನ್ನು ಕೂಡ ಅವರ ಮಾರ್ಗದರ್ಶನದಲ್ಲಿ ಇಲೆಕ್ಷನ್ ತಂತ್ರಗಾರಿಕೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಗೆಲ್ಲುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ.